ಕೂಡ ಮತ್ತೊಂದು ಕಡೆ ರಾಮಪ್ರಸಾದ್ ಬಿಸ್ಮಿ ಅನ್ನುವುದು ಕೂಡ ಒಬ್ಬ ಹಿಂದೂಯ ಹೆಸರು, ಸಾವರ್ಕರ್ ಅನ್ನುವುದು ಕೂಡ ಒಬ್ಬ ಹಿಂದೂಯ ಹೆಸರು. ಆದ್ರೆ ಒಬ್ಬ ನಿಜವಾದ ಹಿಂದೂ ರಾಮಪ್ರಸಾದ್ ಬಿಸ್ಮಿ, ಮತ್ತೊಬ್ಬ ಹಿಂದೂತ್ವದ ನಶೆಯನ್ನು ಎದುರಿಸಿಕೊಂಡಂತಹ ಸಾವರ್ಕರ್. ಯಾರು ದೇಶದ ಸ್ವತಂತ್ರ ಸಂಗ್ರಾಮಕ್ಕೆ ಇಂಚೆ ಇಂಚು ಕೊಡುಗೆಯನ್ನ ಕೊಡುವೋ, 1925ರಲ್ಲಿ ಕಮ್ಯುನಿಸ್ಟ್ ಚಳವಳಿ ಶುರುವಾದಾಗ ಅದನ್ನ ವಿರೋಧಿಸಿದ್ರೋ, ಅದರೊಟ್ಟಿಗೆ ಜೊತೆಯಾಗಿವೋ, ಅದಕ್ಕಿಂತ ಮುಂಚೆ ಜ್ಯೋತಿಬಾಯಿ ಫುಲೆ, ಸಾವಿತ್ರಿಬಾಯಿ ಫುಲೆ, ನಾರಾಯಣರು ಸಾಮಾಜಿಕ ಕ್ರಾಂತಿಗಳನ್ನ ಮೂವ್ಮೆಂಟ್ ಗಳನ್ನ ಶುರು ಮಾಡಿದಾಗ ಯಾರು ಜೊತೆಯಾಗಿವೋ ಅವರನ್ನ ಇವತ್ತು RSS ಅವರು BJP ಅವರು ಪೂಜಿಸ್ತಿದ್ದಾರೆ. ಯಾರು ಬ್ರಿಟಿಷರ ಬೂಟು ನೆಟ್ಟಿದ್ರೋ, ಒಬ್ಬನೇ ಒಬ್ಬ ಬ್ರಿಟಿಷರು ಸಾವಿಗೆ ಕಾರಣರಾಗಿದ್ದಕ್ಕೆ ಆತನಿಗೆ ರಾಷ್ಟ್ರಭಕ್ತನ ರಾಷ್ಟ್ರಭಕ್ತ ಅನ್ನುವಂತಹ ಪಟ್ಟ ಕೊಟ್ಟರು. ಅಂತಹವರು ಒಂದು ಕಡೆ, ಮತ್ತೊಂದು ಕಡೆ ಶ್ರೀಶಾಂತ್ ಅಫೀಲ್ ಸಿದ್ದಿಕಿ ಅಂತವರು, ನಿಮ್ಮದೇ ಊರಿನ ಮೊಹದ್ದೀನ್ ಅಂತವರು, ಅಡ್ವೊಕೇಟ್ ಸದ್ದಾ ಅಂತವರು ದೇಶಕ್ಕೋಸ್ಕರ ಹೋರಾಡ್ತಿದ್ರೆ, ಈ RSS ಅವರು ಆದಿತ್ಯರ ಮನೆ ಮಂಗಳೂರಲ್ಲಿ ಮಾತ್ರ ಅಂತಲ್ಲ ಅವರು ಸೃಷ್ಟಿ ಮಾಡಿದ್ದಾರೆ. ಗೋಪಾಲ್ ಶರ್ಮ ಗಾಂಧಿ ಮತ್ಸ ಗಾಂಧಿಯನ್ನ ಸಾಯಿಸದಿರುವೆ ಗೋಡ್ಸೆ ಇನ್ನೂ ಬದುಕಿದ್ದಾನೆ ಅಂತ ಹೇಳಿ ತೋರಿಸ್ಕೊಂಡಂತ ಗೋಪಾಲ್ ಶರ್ಮನ್ ಅಂತವರನ್ನ, ಗೋಪಾಲ್ ಶರ್ಮನ್ ಅಂತವರನ್ನ ಎಬಿಸಿ ಗುಂಡ ಜೆಎನ್ ಯೂನಿವರ್ಸಿಟಿ ಒಳಗೆ ಹೋಗಿ ಹೊಡೆದಲ್ಲ ಗೋಪಾಲ್ ಶರ್ಮ ಅಂತವರನ್ನ, ನನ್ನ ತಾಯಿ ಗೌರಿಯನ್ನ ಕೊಟ್ಟಂತ ಪರಶುರಾಮ್ ವಾಜಪೇಯಿ ಅಂತವರನ್ನ ಒಂದು ಕಡೆ ಸೃಷ್ಟಿ ಮಾಡಿದ್ರೆ, ಮತ್ತೊಂದು ಕಡೆ ನಿಮ್ಮೆಲ್ಲರ ಹೋರಾಟಗಳು ದಲಿತ ಸಮುದಾಯದವರು, ಹಿಂದುಳಿದ ಸಮುದಾಯದವರು, ಅಲ್ಪಸಂಖ್ಯಾತರು, ಮುಸ್ಲಿಮರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ನಮ್ಮೊಳಗೆ ಹೋರಾಟದ ಮತ್ತಷ್ಟು ಕಿಚ್ಚನ್ನ ತುಂಬಿದ್ದೀರಾ. ಈಗ ಹೇಳಿ, ಯಾರು ಹೇಳ್ತಾ ಇರುವಂತದ್ದು ನಿಜವಾದ ದೇಶಭಕ್ತಿ, ಬಾಂಬ್ ಹಾಕುವುದು ನಿಜವಾದ ದೇಶಭಕ್ತಿಯ, ಕಣ್ಣು ಹಿಡಿದು ಗಾಂಧಿಯನ್ನ ಕೊಂದ ದಿನ ಓಡಿಸಿ ಇನ್ನು ಬದುಕಿದ್ದಾನೆ ಅಂತ ತೋರಿಸುವುದು ನಿಜವಾದ ದೇಶಭಕ್ತಿಯ, ಕೇಸರಿ ಬಾವುಟಗಳನ್ನ ಹಿಡ್ಕೊಳ್ಳೋದು ನಿಜವಾದ ದೇಶಭಕ್ತಿಯ, ಅಥವಾ ಸಾರೆ ಸಹಾಯ